सुवाली हाडे अम्मा केळुत्ता कळेयुवे जन्म ಮೊಟ್ಟಮ್ಮನವರೆ, ವಿರಾಮದ ನಂತರ ಮತ್ತೆ ಅಮ್ಮ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನಿಮ್ಮ ಓದಿನ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಿಮ್ಮ ಅಮ್ಮನಿಗೆ ಓದು ಸಿಕ್ಕಿರಲಿಲ್ಲ, ಅದರಿಂದ ಅವರು ವಂಚಿತರಾಗಿದ್ರು. ಅವರ ಎಷ್ಟೋ ಸಂತೋಷಗಳನ್ನು ತಾನು ಬಾಲ್ಯದಲ್ಲಿದ್ದಾಗ ತಾನು ಏನನ್ನು ಅನುಭವಿಸ್ಬೋದಾಗಿತ್ತು ಅದನ್ನೆಲ್ಲ ನಿಮ್ಮಲ್ಲಿ ಕಾಣುವಂಥ ಪ್ರಯತ್ನ ಮಾಡ್ತಿದ್ರು ಅವರು. ನಿಮ್ಮ ಓದಿಗೆ ಅವರಿಂದ ಹೆಚ್ಚು ಒತ್ತು ಸಿಗದೆ ಹೋದರೂ ಕೂಡ ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಅವರ ಕೊಡುಗೆ ಏನು? ನಾನು ಚಿಕ್ಕಮಗಳೂರಿಗೆ ಮಿಡ್ಲ್ ಸ್ಕೂಲಿಗೆ ಬಂದು ಸೇರಬೇಕಾಯ್ತು. ಅಲ್ಲಿ ಮಿಡ್ಲ್ ಸ್ಕೂಲ್ ನನಗೆ ಕಷ್ಟ ಆಯಿತು. ನಮ್ಮ ಮಗ್ಲಮಕ್ಕಿ ಒಂದು ಹ್ಯಾಮ್ಲೆಟ್ ಗ್ರಾಮದಲ್ಲಿ ಆ ಸ್ಕೂಲ್ ಪ್ರಾರಂಭ ಆಗಿದ್ದೆ ನನ್ನಿಂದ. ಅಂದರೆ ನಾನೇ ಬಿಗಿನರ್ ಆಫ್ ದಿ ಪ್ರೈಮರಿ ಸ್ಕೂಲ್. ಯಾವುದೋ ಒಂದು ಗೌಡ್ರ ಮನೆ ಇದರಲ್ಲಿ ಅಂಗಳದಲ್ಲಿ ನಮ್ದು ಸ್ಕೂಲ್ ನಡೆದಿದ್ದು ಚಿಕ್ಕಮಗಳೂರಲ್ಲಿ. ಹೌದು, ಅಲ್ಲ ಚಿಕ್ಕಮಗಳೂರಿಂದ ಮೂಡಿಗೆರೆ, ಮೂಡಿಗೆರೆ ಹತ್ರ ಮಗ್ಗಲ್ಮಕ್ಕಿ ಅಂತ. ಮಗ್ಗಲ್ಮಕ್ಕಿ. ಹಾಗಾಗಿ ನಾನು ಚಿಕ್ಕಮಗಳೂರಿಗೆ ಬಂದಲ್ಲ, ನಮ್ಮ ತಾಯಿಗೆ ಸಿಟ್ಟು ಬಂದ್ಬಿಡ್ತು. ನಮ್ಮ ಅಪ್ಪನ ಮೇಲೆ ತುಂಬ ಕೂಗಾಡಿದ್ದಾರೆ, ಯಾಕೆ ಊರು ಬಿಟ್ಟು ಕಳಿಸಿದ್ದು ಅಂದರೆ ನಾನು ಇಲ್ಲಿ ಮನೇಲಿದ್ದರೆ ನಾನೇ ಕಸ ಗುಡಿಸ್ತಿದ್ದೆ, ಮತ್ತು ನಮ್ಮಲ್ಲಿ ಗಂಗ್ಲಾ ಚಂಬ್ ಬೆಳಗೋದು ಅಂತ ಹೇಳ್ತಾರೆ, ಊಟದ ತಟ್ಟೆ ಗಂಗ್ಲಾ ಅಂತಾರೆ, ಚಂಬ್ ಗೊತ್ತಲ್ಲ, ಗಂಗ್ಲಾ ಚಂಬ್ ಎಲ್ಲ ಬೆಳಗೋದು, ಆಮೇಲೆ ನೀರು ಹೊತ್ಕೊಂಡು ಬರೋದು, ಅಷ್ಟು ದೂರ ಇದ್ದಾಗೆಲ್ಲ ನಾನು ತುಂಬ ಸಹಾಯಕಳಾಗಿದ್ದೆ. ಅದಕ್ಕೆ ನಾನು ಚಿಕ್ಕಮಗಳೂರು ಹಾಸ್ಟೆಲಿಗೆ ಹೋದ್ನಲ್ಲ, ಅದು ನಮ್ಮ ತಾಯಿಗೆ ತುಂಬ ಸಿಟ್ಟು ಬಂದ್ಬಿಟ್ಟು ನಮ್ಮ ತಾಯಿಗೆ, ನಮ್ಮ ಅಣ್ಣನಿಗೆ ನಮ್ಮ ತಂದೆ ಹೇಳ್ತಿದ್ದೆ, ನೀವೇ ನೀರು ಹೊರಬೇಕು, ನೀವೇ ಗಂಗ್ಲಾ ಚಂಬ್ ಬೆಳಗಬೇಕು, ನನಗೆ ಎಲ್ಲ ಕೆಲಸ ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಜಗಳ ಮಾಡ್ತಿದ್ರಂತೆ. ಅಂದರೆ ನನ್ನ ಸ್ಕೂಲಿಗೆ ಕಳಿಸಿದ ತಪ್ಪು ಅಂತಲ್ಲ, ಮನೆ ಬಿಟ್ಟು ಕಳಿಸಿದ ತಪ್ಪು, ಮನೇಲೇ ಇದ್ದು ಓದಿದರೆ ನನಗೆ ಸಹಾಯಕಳಾಗಿರ್ತಿದ್ದು ಅಂತ ಹಾಗೆ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಈ ಸ್ಪೋರ್ಟ್ಸು ಅದು ಇದರಲ್ಲೆಲ್ಲ ನನ್ನ ಹೆಸರು ತುಂಬ ಬರ್ತಿತ್ತಲ್ಲ, ಆವಾಗಲೇ ನಾನು ಸ್ಟೇಟ್ ಸ್ಪೋರ್ಟ್ಸ್ಗೆಲ್ಲ ಹೋಗ್ತಿದ್ದೆ. ಖೋಖೋ ಆಡ್ತಿದ್ದೆ, ಖೋಖೋ ಆಡ್ತಿದ್ದೆ, ಥ್ರೋಬಾಲ್ ಆಡ್ತಿದ್ದೆ. ಆಮೇಲೆ ಹೈಸ್ಕೂಲಿಗೆ ಬಂದಮೇಲೆ ನಾನು ಶಾರ್ಟ್ ಪುಟ್ಟಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರು, 12th ಸ್ಕೂಲ್ ಗೇಮ್ಸ್ ಉದಯ್ಪುರ್ಗೆ ಹೋಗಿದ್ದೆ ನಾನು. ಅದು ನಮ್ಮ ತಂದೆ ಗೊತ್ತಾಗ್ತಿತ್ತು ಸ್ಟೇಟ್ ಲೆವೆಲ್ ಅಂದ್ರೇನು, ಉದಯ್ಪುರ್ ಎಲ್ಲಿದೆ ಆ ಥರದ್ದೆಲ್ಲ ನಮ್ಮ ತಾಯಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ, ಪ್ರೈಸ್ ತಂದು ತೋರಿಸೋದಷ್ಟೇ. ಅದ ಪಾಪ ಅವರಿಗೆ ನಾನು ನನ್ನ ಥ್ರೋಬಾಲ್ ತಂದು ಮನೇಲಿ ಎಲ್ಲ ಇಟ್ಟಿದ್ರೆ, ಅಮ್ಮ ಅವ್ವ ನನಗೆ ಬಾಲ್ ತೆಕ್ಕೊಡು ಅಂದ್ರೆ ಎಂತ ಬಾಲ ಮಗಳೇ ಅನ್ನೋರು. ಬಾಲ್ಗೂ ಬಾಲಕ್ಕೂ ವ್ಯತ್ಯಾಸ ಗೊತ್ತಿಲ್ಲ, ಗೊತ್ತಿಲ್ಲ, 5 ಪೈಸೆ 10 ಪೈಸೆಗೂ ವ್ಯತ್ಯಾಸ ಗೊತ್ತಿಲ್ಲ, ಅಷ್ಟು ಇನ್ನೋಸೆಂಟ್ ನಮ್ಮ ತಾಯಿ. ತರಕಾರಿಗೆ ಅವರು ಸರ್ಕಾರಿ ಅನ್ನೋರು. ನಮ್ಮ ಹಳ್ಳಿಯಲ್ಲಿ ಒಬ್ರು ಕಾಳೇಗೌಡರು ಅಂತಿದ್ರು, ಈ ಯಾವತ್ತು ನಮ್ಮ ತಾಯಿ ಹೆಸರು ನನ್ನ ಹೆಸರಂಗಿರ್ಲಿಲ್ಲ, ವಸಂತಿ ಅಂತ. ಅಲ್ಲಿ ವಸಂತ ಪರಮೇಶ್ವರಿ ದೇವಿ ಹೆಸರು ಅದು. ನನ್ನ ತಾಯಿ ಓದಿಲ್ಲ ಅಥವಾ ನನ್ನ ತಾಯಿ ಬೇರೆಯವ್ರ ತಾಯಿ ತರ ಆಕ್ಟಿವ್ ಆಗಿಲ್ಲ ಆ ತರ ನಾನು ಯಾವತ್ತೂ ಎಣಿಸಿಲ್ಲ. ನನ್ನ ತಾಯಿ ಬಗ್ಗೆ ನನಗೆ ಬಹಳ ಗೌರವ, ಕೊನೆಯವರೆಗೂ ನನ್ನ ತಾಯಿ ನನ್ನ ಜೊತೆನೇ ಇದ್ರು. ಹೌದಲ್ಲಮ್ಮ. ಓಕೆ, ತಾಯಿಯನ್ನು ನೀವು ಕಣ್ತುಂಬಿ ನೆನಪಿಸ್ಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇನ್ನೊಬ್ಬ ವಿಶಿಷ್ಟ ಅಮ್ಮನ ಬಗ್ಗೆ ಒಂದು ಕಿರುಚಿತ್ರವನ್ನು ನೋಡ್ಕೊಂಡು ಬಂದು ನಮ್ಮ ಮಾತನ್ನ ಮುಂದುವರಿಸೋಣ. ಓಕೆ, ಅಮ್ಮ ಕಾರ್ಯಕ್ರಮ ಶುರುವಾದಂದಿನಿಂದ ಒಂದೊಂದು ಜಿಲ್ಲೆಯಲ್ಲೂ ಒಬ್ಬೊಬ್ಬ ದೈವಿ ತಾಯಿಯನ್ನ ಕಾಣ್ತಾ ಬರ್ತಾ ಇದ್ದೀವಿ. ಅಮ್ಮಂದಿರ ತ್ಯಾಗ ಪ್ರೀತಿ ಎಂಥದ್ದು ಅಂತ ಹಲವು ಸಂಚಿಕೆಗಳಿಂದ ನಿಮ್ಮೆದುರಿಗೆ ಅನಾವರಣ ಮಾಡುತ್ತಿದ್ದೇವೆ. ಅಂಥ ತಾಯಂದಿರನ್ನು ಹುಡುಕಿದಷ್ಟು ಹೊಸ ಹೊಸ ರೂಪದಲ್ಲಿ ಅಮ್ಮ ನಮ್ಮ ಮುಂದೆ ಬಂದು ನಿಲ್ಲುತ್ತಿದ್ದಾಳೆ. ಈ ದಿನವೂ ಕೂಡ ಒಬ್ಬ ಅಪರೂಪದ ಅಮ್ಮ ನಮ್ಮ ಮುಂದೆ, ನಿಮ್ಮ ಮುಂದೆ. ಫೀಡ್ಸ್ ಬರುತ್ತೆ ನನಗೆ, ಫೀಡ್ಸ್ ಬಂದಾಗ ಬರೋದು ಅದು ಬರ್ತಾ ಇದ್ದಕ್ಕೆ ನಾವು ಅಮ್ಮ ಸ್ಕೂಲ್ ಬಿಡಿಸಿದ್ದು. ಆ ಸ್ಕೂಲ್ನಲ್ಲೇ ನನಗೆ ಫೀಡ್ಸ್ ಬಂದಿದ್ದು. ಅಲ್ಲಿ ನೆಲದ ಮೇಲೆ ಒರೆಸ್ಬಿಟ್ಟು ಹಂಗೆ ಕೂತ್ಬಿಡೋರು, ನೀರು ಹಂಗೆ ಇರೋದು. ಈ ಹುಡುಗನ ಮಾತು ಕೇಳಿದರೆ ಎಂಥವರಿಗೂ ಅರ್ಥವಾಗುತ್ತೆ ಇವನ ಸ್ಥಿತಿ ಎಂಥದ್ದು ಅಂತ. ಇಂಥವ್ರನ್ನ ಸಮಾಜ ನಡೆಸಿಕೊಳ್ಳೋ ರೀತಿಯೇ ಶೋಚನೀಯ. ಇಂಥವರನ್ನ ಸ್ನೇಹಿತರು ದೂರ ಮಾಡಬಹುದು, ನೆರೆಹೊರೆಯವರು ದೂರ ಮಾಡಬಹುದು, ಆದರೆ ಹೆತ್ತ ತಾಯಿ ಎಂದಿಗೂ ದೂರ ಮಾಡಲ್ಲ. ತನಗೆ ಎಷ್ಟೇ ಕಷ್ಟ ಇದ್ದರೂ ಯಾರು ಏನೇ ಅಂದರೂ ಈಕೆಗೆ ಮಗುವೇ ಪ್ರಾಣ. ಎಸ್, ಈಕೆ ಹೆಸರು ರತ್ನಮ್ಮ ಅಂತ. ಇದೇ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಆಕ್ಸಿಡೆಂಟ್ ಒಂದರಲ್ಲಿ ಗಂಡ ತೀರಿಕೊಂಡ ನಂತರ ಈಕೆಯ ಬದುಕೇ ನರಕವಾಗೋಯಿತು. ಕಟ್ಕೊಂಡು ಗಂಡ ಒಬ್ಬ ಇಲ್ಲ ಅಂದರೆ
ಸಮಾಜ ಎಷ್ಟು ಅದನ್ನು ಕೆಟ್ಟದಾಗಿ ನೋಡುತ್ತೆ. ಒಂದೆಣ್ಣಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ನನಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಸುತ್ತಲ ಸಮಾಜಕ್ಕೆ ಹೆದರಿ ಹೇಗೂ ಮಗು ಇದೆ ಅದರ ಆರೈಕೆ ಮಾಡಿಕೊಂಡು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಜೀವನ ನಡೆಸಿದ್ರಾಯಿತು ಅಂತ ಅತ್ತೆ ಮನೆಗೆ ಹೋದರೆ ಅಲ್ಲಿನ ಪರಿಸ್ಥಿತಿಯೇ ಬೇರೆ. ಆ ಟೈಮಲ್ಲಿ ನನ್ನ ಮಗುನ ಕರ್ಕೊಂಡು ನನ್ನ ಮನೆ ಬಾಗಿಲಿಗೆ ಹೋದಾಗ ನಮ್ಮ ಅತ್ತೆ ಮನೆ ಬಾಗಿಲಿಗೆ ಅವರು ಒಂದು ಮಾತೇಳಿದ್ರು, ನಮ್ಮ ನಾದಿನಿ, ನೀನು ಈ ಮಗುನ ಸಾಕಲ್ಲ, ಬೆಳೆಸಲ್ಲ ನೀನು, ಇಲ್ಲಾದರೆ ಮೋರಿಗೋ ಅಥವಾ ಕಸದ ತೊಟ್ಟಿಗೋ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತೀಯ ನೀನು, ಯಾರಿಗಾದರೆ ಬೇರೆಯವ್ರಿಗೆ ಮದುವೆ ಮಾಡ್ಕೊಂಡು ಹೋಗ್ತೀಯ ಅಂತ ಹೇಳಿದ್ರು. ಬಟ್ ನನಗೆ ಅದು ಇನ್ನೂ ತುಂಬ ಮನಸ್ಸಲ್ಲಿ ನೋವಿದೆ, ಇಲ್ಲ ಅಂತಲ್ಲ. ಗಂಡ ಇಲ್ಲ ಅನ್ನೋ ಸಂಕಟ, ಮಗುವಿನ ಅಂಗವೈಕಲ್ಯ, ಅನಾಗರಿಕ ಅತ್ತೆ ಮಾವಂದಿರು, ಇವರೆಲ್ಲರ ಮಧ್ಯೆ ಕುಹಕ ಮಾತನಾಡುವ ಸಮಾಜ, ಎಲ್ಲ ಕಡೆಯಿಂದಲೂ ಈಕೆಗೆ ನೋವೇ ನೋವು. ಬದುಕಿನಲ್ಲಿ ಧೈರ್ಯಗೆಟ್ಟರೆ ಏನೋ ಸಾಧಿಸೋಕ್ಕಾಗಲ್ಲ ಅಂತ ತಾನೇ ಒಂದು ಬಾಡಿಗೆ ಮನೆ ಮಾಡಿ ಗಟ್ಟಿಯಾಗಿ ದುಡಿಯೋಕೆ ನಿಂತರು ಈ ರತ್ನಮ್ಮ. ಸೊ ನಾನು ಸ್ವಲ್ಪ ಊರಲ್ಲಿ ಎತ್ತಿನ ಗಾಡಿ ಎಲ್ಲ ಓಡಿಸಿದ್ನಲ್ಲ, ಹಾಗಾಗಿ ನನಗೆ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಆ ಎತ್ತಿನ ಗಾಡಿ ಬ್ಯಾಲೆನ್ಸ್ನಿಂದನೇ ಮತ್ತು ನಮ್ಮ ಅಣ್ಣ ಸ್ವಲ್ಪ ಬಜಾಜ್ ಸ್ಕೂಟ್ರ್ ಇಟ್ಕೊಂಡಿದ್ರು ಹಳೇದು ಯಾವುದೋ ಒಂದು, ಆ ಟೈಮಲ್ಲಿ ಅವಾಗವಾಗ ಓಡಿಸ್ತಾ ಇದ್ದೆ ನಾನು. ಅದರಿಂದ ನನಗೆ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ಹೌದು, ಆಟೋ ಹತ್ತಿದ್ರೆ ಮತ್ತೆ ನನ್ನ ಮಗುಗೂ ಹೆಲ್ಪ್ ಆಗುತ್ತೆ, ನನ್ನ ಮನೆ ಜೀವನನೂ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ದುಡಿಬೋದು, ನಾನು ನಾಲ್ಕು ಜನರಂತೆ ಬದುಕ್ಬೋದಲ್ಲ ಅನ್ನೋ ಛಲ ಇಟ್ಕೊಂಡು ನಾನು ಆಟೋಗೆ ಬಂದೆ. ಇದಲ್ವಾ ಛಲ ಅಂದರೆ, ತನ್ನ ಬದುಕಿನ ಬಂಡಿ ಸಾಗಿಸಲು ಹೇಗೆ ಆಟೋ ಹತ್ತಿ ಹಗಲು ರಾತ್ರಿ ಅನ್ನದೇ ದುಡಿದಿದ್ದಾರೆ. ಯಾರು ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ರತ್ನಮ್ಮನೇ ಸಾಕ್ಷಿ. ಹೀಗೆ ಒಂದು ಹಂತಕ್ಕೆ ಬಂದು ತನ್ನ ಮಗುವಿನ ಆರೋಗ್ಯದ ಕಡೆಗೂ ಗಮನ ಕೊಟ್ಟು ಈ ಮಗುವಿಗೆ ಒಂದು ರೂಪ ಕೊಟ್ಟಿರುವ ಮಹಾತಾಯಿ ಈ ರತ್ನಮ್ಮ. ಕಾಲ ಮೇಲೆ ಕಾಲು ಹಾಕೊಳ್ಳೋನು, ಇವನು ಕಾಲು ಬಿಡ್ಸೋಕ್ಕಾಗ್ತಾ ಇರಲಿಲ್ಲ. ಆವಾಗ ಸರಿ ಅಂತಂದ್ಬಿಟ್ಟು ಶ್ರೀನಿವಾಸು ಅಂತ ಇದ್ದಾರೆ, ಅವ್ರು ಹೇಳಿದ್ರು ಮಣಿಪಾಲ್ಗೆ ರೆಫರ್ ಮಾಡಿದ್ರು. ಮಣಿಪಾಲ್ಗೆ ರೆಫರ್ ಮಾಡಿದಾಗ ಮಣಿಪಾಲಲ್ಲಿ ಅವ್ರು ಹೇಳಿದ್ರು 88,000 ಕಟ್ಟಬೇಕು ಡೊನೇಷನ್ ಫಸ್ಟು ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿರಲಿಲ್ಲ. ಸರಿ, ನನ್ನ ಮಾಂಗಲ್ಯ ಇತ್ತು ಮತ್ತು ಸರ ಇತ್ತು, ಅದನ್ನು ತೊಗೊಂಡೋಗಿ ನಾನು ಮಾರಿಬಿಟ್ಟು ನನ್ನ ಮಗುವಿಗೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ 20,000 ಡೊನೇಟ್ ಮಾಡಿದೆ. 20,000 ಫಸ್ಟ್ ಡಿಪಾಸಿಟ್ ಮಾಡಿದೆ. ಆಮೇಲೆ ಇವರು ಉಷಾ ಮೇಡಮ್ ಅಂತ ಇದ್ದಾರಲ್ಲ, ಅವರು ಶಾಂತಲಾ ಅಂತ ಒಬ್ಬರು ಇದ್ದರು, ಅವರು ಫ್ರೆಂಡೇ ಅಂತೆ, ಅವರಿಗೆ ರೆಫರ್ ಮಾಡಿದ್ರು ಈ ಥರ ಮಗುಗೆ ಆಪ್ರೇಷನ್ ಆಗ್ತಾಯಿದೆ ಅಂತ. ಮತ್ತು ಅದೇ 20,000 ವಾಪಸ್ ಕೊಡಿಸಿದ್ರು ಅವರು, ವಾಪಸ್ ಕೊಡಿಸಿ ಮತ್ತು ಅವನಿಗೆ ಫ್ರೀಯಾಗಿ ಕಾಲಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಟ್ರು. ಹೀಗೆ ಅವರಿವರ ಸಹಾಯ ತಗೊಂಡು ಯಾರಿಗೂ ಭಾರವಾಗದೆ ತನ್ನ ಮಗುವನ್ನು ಸಲಹುತ್ತಿರುವ ರತ್ನಮ್ಮ ನಿಜಕ್ಕೂ ಒಬ್ಬ ಅಪರೂಪದ ತಾಯಿ. ಮೋಟಮ್ಮನವರೇ, ರತ್ನಮ್ಮನವರಂಥ ಅನರ್ಘ್ಯ ರತ್ನಗಳು ಈ ಸಮಾಜದಲ್ಲಿ ಬೇಕಾದಷ್ಟಿವೆ. ಇಂಥ ಅಮ್ಮಂದರು ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂಥವರಿದ್ದಾರೆ. ಇವರ ಕಷ್ಟಗಳನ್ನೆಲ್ಲ ನೋಡಿದಾಗ ನಿಮ್ಮ ಎಲ್ಲೋ ಒಂದು ಇಮೋಷನಲ್ ಕಷ್ಟದ ದಿನಗಳು, ನಿಮ್ಮ ಬಡತನದ ದಿನಗಳನ್ನು ನೀವು ನೆನಪಿಸ್ಕೊಂಡು ಹೇಳೋದಾದರೆ ಹೇಗೆ ನೆನಪಿಸ್ಕೋತೀರಾ? ಇಲ್ಲ, ನಮಗೆ ನಮ್ಮ ನಾವು ಕೂಲಿ ಕಾರ್ಮಿಕರಾಗಿದ್ದರೂ ಕೂಡ ನಾವು ತೀರಾ ಕನಿಷ್ಠ ಈ ರೀತಿಯ ಸಮಸ್ಯೆಯನ್ನು ನಾನು ಎದುರಿಸಿಲ್ಲ. ಯಾಕೆಂದರೆ ನಾನು ಬೆಳೆದು ದೊಡ್ಡವಳಾಗೋಷ್ಟರಲ್ಲಿ ನನ್ನ ಅಣ್ಣ ದುಡಿತಿದ್ದ, ನನ್ನ ತಂದೆ ದುಡಿತಿದ್ರು, ನನ್ನ ತಾಯಿ ದುಡಿತಿದ್ರು, ನನಗೆ ಯಾವುದು ಕೊರತೆ ಮಾಡಲಿಲ್ಲ. ಆದರೆ ನಾನು ಸ್ಕೂಲಿಗೆ ಸೇರಿದ ಮೇಲೆ ಅದೇ ಹೇಳಿದ್ನಲ್ಲ, ಆ ಊರಿಗೆ ರಜದಲ್ಲಿ ಬರೋದು ಅಂದರೆ ನನಗೆ ಖುಷಿ, ನನಗೆ ಎಲ್ಲ ಊಟ ಬೇರೆ ಬೇರೆ ನನ್ನ ತಾಯಿ ಮಾಡಿಕೊಡ್ತಾಳೆ. ಹಾಸ್ಟೆಲ್ ಆಫ್ಟರ್ ಆಲ್ ಏನು ಕೊಡ್ತಿದ್ರು, ಒಂದು ತರಕಾರಿ, ಅನ್ನ, ಮುದ್ದೆ ಈ ಥರ ಊಟ ಮಾಡ್ತಿದ್ದೀವಿ ನಾವು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲಲ್ಲಿ. ಅದು ಮನೆಗೆ ಬಂದರೆ ನಮ್ಮ ಮನೇಲಿ ಯಾವಾಗಲೂ ಮೀನು ಸಾರು, ಕೋಳಿ ಸಾರು ಆ ಥರದ್ದು ಮಾಡೇ ಮಾಡ್ತಿದ್ರು. ವಾರದಲ್ಲಿ ಅಂತೂ ಮೀನು ಸಾರು ಕಂಪಲ್ಸರಿ, ನಿಮ್ಮ ಮಂಗಳೂರು ಭೂತಾಯಿ ಬಾಂಗ್ಡೆ ಮೀನು ಸಾರು, ಅದು ರುಚಿ ರುಚಿಯಾಗಿ ಸಿಗ್ತಿತ್ತು. ಆ ಥರ ನಾನು ಕೊನೆ ಮಗಳು, ನನ್ನ ತಮ್ಮ ನನ್ನ ಜೊತೆಲಿದ್ದನು, 5 ವರ್ಷಕ್ಕೆ ಜ್ವರ ಬಂದುಬಿಟ್ಟು, ಅದು ದಡಾರ್ ಅಂತಾರೆ, ದಡಾರ್ ಅಂದರೆ ಅಮ್ಮ ಅದೇನು ಅದಕ್ಕೆ ಏನು ಹೇಳ್ತೀವಿ, ಮೀಸಲ್ಸ್ ಬಂದು ತೀರೋಗ್ಬಿಟ್ಟ. ಆಗ ಅವನು ಹೋದ್ಮೇಲೆ ನಮ್ಮ ತಾಯಿ ತಂದೆಗೆ ಅವ್ನು ನನ್ನ ಮನೇಲಿ ನಮ್ಮ ಅಣ್ಣ ಒಬ್ಬನೇ ಗಂಡು ಮಗ, ನಾವು 3 ಜನ ಹೆಣ್ಮಕ್ಳು, ನನ್ನ ಅಕ್ಕಂದಿರು ಇಬ್ಬರು ನಾನು, ಹಾಗಾಗಿ ನನ್ನ ತಂದೆಗೆ ಸ್ವಲ್ಪ ಇನ್ನೊಂದು ಗಂಡು ಮಗು ಇರಬೇಕಾಗಿತ್ತು ಅನ್ನೋ ಒಂದು ಕೊರಗು ಯಾವಾಗಲೂ ಇತ್ತು. ನಾನು ಹುಟ್ಟಿದಾಗಲೂ ಕೂಡ ತುಂಬ ತಾತ್ಸಾರ ಮಾಡಿದ್ರಂತೆ. ನನ್ನ ತಮ್ಮ ಹುಟ್ಟಿದ ಮೇಲೆ ಅವ್ರಿಗೆ ಸಮಾಧಾನ ಆಗಿತ್ತು. ನನ್ನ ತಮ್ಮ ತೀರೋದ್ಮೇಲೆ ತುಂಬ ಅವರಿಗೆ ಒಂದು ಡಿಸಪಾಯಿಂಟ್ ಇತ್ತು, ಭಾಳ
ಫ್ರಸ್ಟ್ರೇಷನ್ ಇತ್ತು. ಕೊನೆಗೆ ನಾನು ಯಾವಾಗ ಸ್ಕೂಲ್ಗೆ ಹೋಗಿ ಆಟ ಪಾಠಗಳಲ್ಲಿ ಮುಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವರು ನನ್ನನ್ನು ಗಂಡು ಮಗನ ರೂಪದಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದರು. ಎಲ್ರಿಗೂ ಹೇಳ್ತಿದ್ರು ನನ್ನ ಮಗಳು ಅವ್ರು ನನ್ನನ್ನು ಮೋಟು ಮೋಟು ಅಂತಿದ್ರು. ನನ್ನ ಮೋಟು ನನಗೆ ಗಂಡು ಮಗು ಇದ್ದಂಗೆ ಅವಳ ಧೈರ್ಯ ಅವ್ರ ಆಟ ಪಾಠ ಎಲ್ಲ ಅಂತ ಹೇಳಿ ಎಲ್ಲರ ಹತ್ರ ಹೇಳ್ತಿದ್ರು. ಆದರೆ ನನ್ನ ತಾಯಿ ಆ ಥರ ಹೆಮ್ಮೆ ಪಟ್ಟಿಲ್ಲ. ನಿಜ ಹೇಳಬೇಕು ಅಂದರೆ ಆ ಥರ ಹೆಮ್ಮೆ ಏನು ಪಟ್ಟಿಲ್ಲ. ವಯಸ್ಸಾಯಿತು, ಇನ್ನೇನು ಹೈಸ್ಕೂಲ್ ನಾನು 9th 10th ಬರಬೇಕಾದ್ರೆ ಮದುವೆ ಮಾಡಬೇಕು ಅನ್ನೋದು ಅವ್ರಿಗೆ ಇಚ್ಛೆ, ಒಂದು ಒಳ್ಳೆ ಗಂಡು ಹುಡುಕಿ ಮದುವೆ ಆಗಬೇಕು ಅಂತ ಹೇಳಿ. ಆದರೆ ನಮ್ಮ ತಂದೆ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಲಿಲ್ಲ. ಓದ್ತಾ ಇದ್ದಾಳೆ, ನಮ್ಮ ಮೇಷ್ಟ್ರುಗಳು ಎಲ್ಲ ನಮ್ಮ ತಂದೆ ಸ್ಕೂಲಿಗೆ ಬಂದಾಗ ಚಿಕ್ಕಮಗಳೂರಿಗೆ ಹೇಳ್ತಿದ್ರು ಚೆನ್ನಾಗಿ ಓದಿಸ್ರಿ, ತುಂಬ ಜಾಣೆ ಇದ್ದಾಳೆ ಅಂತ. ಹಾಗಾಗಿ ನಮ್ಮ ತಾಯಿಗೆ ನನ್ನ ತಂದೆಗೆ ಓದಿಸ್ಲೇಬೇಕು ಅಂತ. ಸರಿ ಆಯ್ತಪ್ಪ, ನಾನು SSLC ಪಾಸ್ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡೋ ಪ್ರಶ್ನೆನೇ ಬರಲಿಲ್ಲ. ಆಮೇಲೆ ನಾನು ಅಣ್ಣ ಕೇರ್ ತಗೊಂಡ, ನನಗೆ ಬಟ್ಟೆ ಕೊಡಿಸೋದು, ಆಮೇಲೆ ರಜದಿನಗಳಲ್ಲಿ ಅವನು ನನಗೆ ಮನೆಯಿಂದ ಕಡುಬು, ಈ ಕೋಳಿ ಸಾರು, ಮೀನು ಸಾರು ಇದೆಲ್ಲ ಮಾಡ್ಕೊಬಂದು ಕೊಡ್ತೀವಿ. ತುಂಬ ನನ್ನ ಅಣ್ಣ ನನಗೆ ಪ್ರೀತಿ ಕೊಟ್ಟ, ಅದನ್ನೆಲ್ಲ ನಮ್ಮ ತಾಯಿ ಮಾಡಿ ಕಳಿಸ್ತಾ ಇದ್ಲು. ನನ್ನ ತಾಯಿನ ಚೆನ್ನಾಗಿಡಬೇಕು ಅಂತ ಹೇಳಿ ನಿಜವಾಗ್ಲೂ ಕೊನೆವರೆಗೂ ನಾನು 2nd MLA ಆಗಲ್ಲೋರೆಗೂ ನನ್ನ ತಾಯಿ ನನ್ನ ಜೊತೆನೇ ಇದ್ರು. ಮದುವೆ ಆಯಿತು ನಂದು. ಮದುವೆ ಆದಾಗ ಅವರಿಗೆ ಒಂದು ಸಂಕಟ, ನನ್ನ ಮಗಳು ಗಂಡನ ಮನೆಗೆ ಹೋಗ್ಬಿಡ್ತಾಳೆ, ನಾನು ಏನು ಮಾಡಬೇಕು, ನನ್ನ ಮಗನ ಮನೇಲಿರೋದ ನನ್ನ ಮಗಳ ಮನೇಲಿರೋದ ಅಂತ ಎಲ್ಲರನ್ನು ಕೇಳೋರಂತೆ. ಆಮೇಲೆ ನಾನು ಮದುವೆ ಆದರೂ MLA ಆದ್ಮೇಲೆ ಮೂಡಿಗೆರೆಯಲ್ಲಿ ಅಲ್ಲೇ ಇರಬೇಕಾಯ್ತು. ನನ್ನ ತಾಯಿ ಆಮೇಲೆ ಕೊನೆಗೆ ನನ್ನ ಜೊತೆನೆ ಇದ್ರು ಕೊನೆವರೆಗೂ ಅವರು ಇದಾಗ್ರು. ಆದರೆ ನಿಮ್ಮ ತಾಯಿ ಅವರಿಗೆ ಸಾಮಾಜಿಕ ಜ್ಞಾನ ತುಂಬ ಕಡಿಮೆ ಇತ್ತು ಅಂತ ಹೇಳಿದ್ರಿ. ಆದರೂ ಕೂಡ MLA ಅಂತ ಹೇಳುವಂಥದ್ದು ರಾಜಕೀಯ ಮಟ್ಟದಲ್ಲಿ ಬಹಳ ದೊಡ್ಡ ಸ್ಥಾನ, ಜನರು ಆಯ್ಕೆ ಮಾಡಿಕೊಟ್ಟಿರುವಂತಹ ಸ್ಥಾನ, ಜನರು ನನ್ನ ಮಗಳನ್ನ ತುಂಬಾ ಗೌರವಿಸ್ತಾರೆ, ಇದೆಲ್ಲ ಅರಿವಿತ್ತ ಅವರಿಗೆ? ಇಲ್ಲ, ಅವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಿ? ಇಲ್ಲ, ಎಲ್ಲ ಹೇಳ್ತಿದ್ರು ನಿನ್ ಮಗಳು MLA ನೋಡಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಅವರು ಒಂದು ಬಹಳ ಸಂಕೋಚ ಸ್ವಭಾವ. ನನ್ನ MLA ಇದ್ದಕ್ಕೆ ಜನ ಬಂದು ಅವರು ಇವರು ಶ್ರೀಮಂತರು ಸಾಹುಕಾರರುಗಳೆಲ್ಲ ನನ್ನ ಜೊತೆ ಮಾತಾಡಲಿಕ್ಕೆ ರಸ್ತೆ ನೀರು ಅದಕ್ಕೆ ಬರ್ತಿದ್ರಲ್ಲ, ನಮ್ಮ ತಾಯಿ ಬಾಗಲ ಸಂದಿಲ್ಲಿ ನಿಂತ್ಕೊಂಡು ಬಗ್ಗೆ ನೋಡೋದು ಯಾರು ಬಂದಿದ್ದಾರೆ ನಮ್ಮ ಊರು ಕೌಡ್ರು ಅಂತ. ಹಾಗೆ ಯಾರಾದರೂ ಏನು ವಸಂತಿ ಚೆನ್ನಾಗಿದ್ದೀಯ ಅಂತ ಹೇಳಿದ್ರೆ ಹಾಂ ಚೆನ್ನಾಗಿದ್ದೀನ್ರಾ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ಬಿಡೋರು. ಆ ಥರ ವಿನ ಅವರಿಗೆ ಆ ಥರ ಪ್ರೌಡ್ನೆಸ್ ಏನಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಬಹುಶಃ ಇದ್ದಿದ್ರು ಹೇಳ್ಕೊಳ್ತಿರ್ಲಿಲ್ವ? ಖಂಡಿತ, ಊರ ದೊಡ್ಡ ಜನರ ಜೊತೆಯಲ್ಲಿ ನನ್ನ ಮಗಳು ಬೆರೆತು ಜನಪ್ರಿಯಳಾಗಿದ್ದಾಳೆ ಅಂತ ಹೇಳೋದು ಎಲ್ಲ ಮನಸ್ಸಿನ ಒಳಗಡೆ ಒಂದು ಖುಷಿ ಕೊಡುವಂತ ವಿಷಯ ಅಲ್ವೇ? ಬಹುಶಃ ನೋಡಿ, ಸೋನಿಯಾ ಇಂದಿರಾ ಗಾಂಧಿ ಬಂದಿದ್ರು, ಅವರಿಗೆ ಅದ್ರ ಪರಿವೇ ಇಲ್ಲ. ನನ್ನ ಮದುವೆ ನಮ್ಮ ಸ್ಕೂಲ್ ಒಂದು ದೊಡ್ಡ ಹಾಲಲ್ಲಿ ನಡೀತಾ ಇತ್ತು, ಇಂದಿರಾ ಗಾಂಧಿ ಬೆಳಿಗ್ಗೆನೆ ಬಂದರು. ಇವತ್ತಿನ ಕಾಲದಲ್ಲಿ ಆ ಘಟನೆ ಆಗಿದ್ರೆ ಆ ಯಾವುದೇ ಹೆಣ್ಣಿನ ತಂದೆ ತಾಯಿ ಎಷ್ಟು ಖುಷಿ ಪಡ್ತಿದ್ರು, ಎಷ್ಟು ಬೀಗ್ತಿದ್ರು, ನನ್ನ ಮಗಳು ಮದುವೆಗೆ ಇಂದಿರಾ ಗಾಂಧಿ ಬಂದಿದ್ದಾರೆ, ನಿಲ್ಲಾರ್ದರೆ ಕೂರ್ಲಾರ್ದರೆ ಓಡಾಡ್ತಿದ್ರು. ನಮ್ಮ ತಾಯಿ ಪಾಪ ನಮ್ದೆಲ್ಲ ಸಾಮಾನ್ಯಲ್ಲಿ ಆ ರೂಮಲ್ಲಿ ಸುಮ್ಮನೆ ಕೂತಿದ್ರು. ಅವರಿಗೆ ಆ ಥರ ಒಂದು ಸಂಕೋಚ ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂತ ಇರಲಿಲ್ಲ. ಆದರೆ ಇಂದಿರಾ ಗಾಂಧಿಯವರು ನಿನ್ನ ಅಮ್ಮ ಎಲ್ಲಿದ್ದಾರೆ, ಏನ ಐ ವಾಂಟೆಡ್ ಟು ಮೀಟ್ ಹರ್ ಅಂತ ಹೇಳಿದ್ರು. ಆಮೇಲೆ ಹುಡ್ಕೊಂಡು ಬಂದು ನನ್ನ ತಾಯಿನ ಹಿಂಗೆ ತಬ್ಕೊಂಡ್ರು, ಫೋಟೋ ಇದೆ ನನ್ನ ಹತ್ರ, ತಬ್ಕೊಂಡು ನಿಂತಿರೋದು. ನನ್ನ ತಾಯಿನ ನನ್ನ ಹಸ್ಬೆಂಡ್ ತಾಯಿ ಇದ್ರಲ್ಲ, ಅವ್ರಿಬ್ರು ಈ ಹೆಗಲ್ ಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರೋ ಫೋಟೋ ಇದೆ. ಆದರೆ ಅಂಥ ಒಂದು ಸಂದರ್ಭ ಬೇರೆ ಯಾವುದೇ ಹೆಣ್ಣಿಗೆ ಆಗಿದ್ರೆ ಅಥವಾ ತಾಯಿಗೆ ಆಗಿದ್ರೆ ಅದು ಎಷ್ಟು ಹೆಮ್ಮೆ ಪಡ್ತಿದ್ರು. ನಮ್ಮ ತಾಯಿಗೇನು ಅನ್ಸೇ ಇಲ್ಲ, ಯಾಕಂದ್ರೆ ಪಾಪ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಂತ ದೊಡ್ಡ ವ್ಯಕ್ತಿ ನನ್ನ ಮಗಳು ಮದುವೆಗೆ ಬಂದಿದ್ದಾಳೆ ಅಂತ ಒಂದು ಇದನ್ನ ಅವರು ಬೀಗ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಅಷ್ಟು ಇನ್ನೋಸೆನ್ಸ್, ಮತ್ತೆ ಒಂಥರ ದೈವಿ ಭಾವನೆ. ಮೊಟ್ಟಮ್ಮನವ್ರೆ, ನಿಮ್ಮ ಅಮ್ಮನ ದೈವಿ ಭಾವನೆಯ ಬಗ್ಗೆ, ಬಹಳ ಇನ್ನೋಸೆಂಟ್ ಆದ ಭಾವನೆಯ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಅನ್ನ ತಗೊಳ್ಳೋಣ, ಆಮೇಲೆ ನಮ್ಮ ಮಾತನ್ನ ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.